ನಮಸ್ಕಾರ ಸರ್, ನಾನು ಡಾಕ್ಟರ್ ಶಿವಾನಂದ ಮಾಸ್ತಿಯವರಿಂದ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ವಿಜಯಪುರ. ತಾವೆಲ್ಲ ಗೊತ್ತಿರೋ ಹಾಗೆ ಭಾಳಷ್ಟು ಜನ ಗಾಬರಿ ಪಡ್ತಾ ಇದ್ದಾರೆ ಅನ್ಸ್ಕೊಂತೀನಿ. ನ್ಯೂಸ್ ಅದು ನೋಡಿ J11 ತಳಿ ಅಂತ ಕೋವಿಡ್ದು ಬರ್ತಾ ಇದೆ ಅಂತ ಹೇಳಿ. ತಾವ್ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ನಾವೀಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಮಾನ್ಯ ನಿರ್ದೇಶಕರ ಕಮಿಷನರ್ ಆದೇಶದಂತೆ ಮಾನ್ಯ ಮಂತ್ರಿಗಳ ಆದೇಶದಂತೆ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಎಲ್ಲ ಆಕ್ಸಿಜನ್, ಮೂರು ಆಕ್ಸಿಜನ್ ಪ್ಲ್ಯಾಂಟ್ ಇದೆ ನಮ್ಮ. ಒಂದು ಲಿಕ್ವಿಡ್ಲಿ ಆಕ್ಸಿಜನ್ ಪ್ಲ್ಯಾಂಟ್, ಎರಡು ಆಕ್ಸಿಜನ್ ಜನ್ರೇಷನ್ ಪ್ಲ್ಯಾಂಟ್ ಇದ್ದಾವೆ. ಮೂರು ಆಕ್ಸಿಜನ್ ಪ್ಲ್ಯಾಂಟ್ ಕೂಡ ಮಾಕ್ ಡ್ರಿಲ್ ಮಾಡಿದ್ದೀವಿ. ಮೂರು ಆಕ್ಸಿಜನ್ ಪ್ಲ್ಯಾಂಟು ಎಲ್ಲ ಬೆಡ್ಗಳಿಗೆ ಆಕ್ಸಿಜನ್ ತಲುಪುವಂಥ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಆಮೇಲೆ ಎಲ್ಲ ಇದಕ್ಕೋಸ್ಕರನೇ 22 ಬೆಡ್ಗಳನ್ನು ಸಂಪೂರ್ಣವಾಗಿ ರಿಸರ್ವ್ ಮಾಡಿಟ್ಟಿದ್ದೀವಿ. ಯಾವುದಾದ್ರೂ ಎಮರ್ಜೆನ್ಸಿ ಪೇಷಂಟ್ ಬಂದರೆ ಇದಕ್ಕೋಸ್ಕರನೇ 22 ಬೆಡ್ಗಳಿಗೆ 22 ವೆಂಟಿಲೇಟರ್ ಕೂಡ ರೆಡಿ ಇದೆ ನಮಗೆಲ್ಲ. ಅದಕ್ಕೆ ಬೇಕಾದಂಥ ಎಲ್ಲ ಎಮರ್ಜೆನ್ಸಿ ಮೆಡಿಸಿನ್ಸ್ ಕೂಡ ರೆಡಿ ಇಟ್ಕೊಂಡಿದ್ದೀವಿ. ನಮ್ಮ ಆಸ್ಪತ್ರೆ ಸಿಬ್ಬಂದಿಗೆ ಎಲ್ಲರಿಗೂ ಮಾಕ್ ಡ್ರಿಲ್ ಮಾಡಿಸಿ ಮತ್ತೊಮ್ಮೆ ಈ ಥರ ಬಂದರೆ ಯಾವ ಥರ ನಾವು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವಂಥ ನಿರ್ದೇಶನ ಕೂಡ ನಾವು ಮಾಡಿದ್ದೀವಿ. ಆಮೇಲೆ ಯಾರೂ ಕೂಡ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಮಾಧ್ಯಮ ಮುಖಾಂತರ ರಿಕ್ವೆಸ್ಟ್ ಮಾಡೋದಪ್ಪ ಅಂದರೆ ಎಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಹ್ಯಾಂಡ್ ವಾಷಿಂಗ್, ಕೈಯನ್ನು ಸ್ವಚ್ಛವಾಗಿ ತೊಳೆದು ಊಟ ಮಾಡಿ, ಯಾವಾಗಲೂ ಆಹಾರವನ್ನು ಫ್ರೆಶ್ ಆಗಿ ತಯಾರಾದಂಥ ಆಹಾರವನ್ನು ಊಟ ಮಾಡಿರಿ. ಸೊ ಏನಾದರೂ ನಿಮಗೆ ಕೆಮ್ಮು, ನೆಗಡಿ, ಜ್ವರ ಬಂದು ದಯವಿಟ್ಟು ಸರ್ಕಾರಿ ಆಸ್ಪತ್ರೆ ನಮ್ಮ ಆಸ್ಪತ್ರೆಗೆ ಬನ್ನಿ, ತಪಾಸಣೆ ಮಾಡಿ. ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಬಿಜಾಪುರದಲ್ಲಿ ಅಂತ ಯಾವ ಕಂಡು ಬಂದಿದೆ? ಬಿಜಾಪುರದಲ್ಲಿ ಯಾವ ಇಂಥ ರೋಗಗಳು ಏನೂ ಕಂಡು ಬಂದಿಲ್ಲ ಸರ್. ರಾಜ್ಯದಲ್ಲಿ ಕೋವಿಡ್ ಸ್ಟೋರಿ ಅದು ರಾಜ್ಯ ಅಂತ ಈಗ ಭಾಳ ಜನ ಕೇರಳ ಅಲ್ಲಿ ಕೇಸ್ ಕಂಡು ಬಂದಿದೆ ಅಂತ ಕೇಳಿದ್ವಿ. ಅಲ್ಲಿ ಭಾಳಷ್ಟು ಜನ ಯಾತ್ರಾರ್ಥಿಗಳು ಹೋಗ್ತಾ ಇದ್ದಾವೆ. ದಯವಿಟ್ಟು ತಾವು ಕೂಡ ಯಾತ್ರಾರ್ಥಿ ಯಾರು ಹೋಗೋರು ಇದ್ದರೆ ತಮ್ಮ ಪರ್ಸನಲ್ ಕೇರ್ ಅಂದರೆ ವೈಯಕ್ತಿಕವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಗುಂಪಿನಲ್ಲಿ ಹೋಗಬೇಡಿ. ಹ್ಯಾಂಡ್ ವಾಷಿಂಗ್ ಟೆಕ್ನಿಕನ್ನು ಫಾಲೋ ಮಾಡಿ. ಸರಿಯಾದ ಆಹಾರ ಊಟ ಮಾಡಿ. ನಿಮಗೇನಾದರೂ ಕೆಮ್ಮು, ನೆಗಡಿ, ಜ್ವರ ಯಾವ ಥರ ಕಂಡು ಬಂದರೆ ದಯವಿಟ್ಟು ಆಸ್ಪತ್ರೆಗೆ ತೋರಿಸಿ. ಅಲ್ಲಿಂದ ವಾಪಸ್ ಬಂದ ಮೇಲೂ ಕೂಡ ನಿಮಗೇನಾದರೂ ತೊಂದರೆ ದಯವಿಟ್ಟು ನಮ್ಮ ಆಸ್ಪತ್ರೆಗೆ ಬನ್ನಿ, ತಪಾಸಣೆ ಮಾಡಿಕೊಳ್ಳಿ. शहर इंडी में टीपू सुल्तान सर्कल के अग्रखेड़ कॉम्प्लेक्स में मौजूद रॉयल इलेक्ट्रिक एंड प्लम्बिंग शॉप, जिसकी कुछ दिनों पहले ही एमएलए यशवंत रायगोड़ा पाटिल के हाथों ओपनिंग हो चुकी है. इस शॉप में आपको प्लम्बिंग का हर सामान जैसे पीवीसी पाइप, नल, एल्बोज, टीज, क्लिप्स, कपलर, वॉल, सॉल्वेंट वगैरह वगैरह बहुत कुछ मिलेगा. और साथ ही आपको इलेक्ट्रिक के सभी सामान यहाँ मिलेंगे, जैसे वायर्स, हर तरह के लाइट्स, बोर्ड्स, बटन्स वगैरह वगैरह. और साथ ही एक से बढ़कर एक झूमर इस शॉप में आपको मिलेंगे. तो आप इलेक्ट्रिक या प्लम्बिंग का सामान चाहिए तो फौरन विजिट करें रॉयल इलेक्ट्रिक एंड प्लम्बिंग शॉप पर. कॉन्टेक्ट करें अनवर इनामदार से 9741363444 9035023086 पर. शहर इंडी के रेलवे स्टेशन के करीब ब्रिज के बाजू ही मौजूद एक खूबसूरत डायमंड फंक्शन हॉल, जहां आप शादी, मंगनी, वलीमा और दूसरे कई फंक्शंस कर सकते हैं. इस फंक्शन हॉल में आपको पार्किंग की सहूलत, हैंड वॉश और सभी टाइप के बर्तन की सहूलत, औरतों और मर्दों के लिए अलग अलग बाथरूम का इंतजाम, खाने और पकाने के लिए बहुत ही अच्छा इंतजाम किया गया है. और साथ ही इस फंक्शन हॉल में आप जितना बड़ा डेकोरेशन करना चाहते हैं कर सकते हैं, और जितना बड़ा प्रोग्राम करना चाहें कर सकते हैं, क्योंकि इस फंक्शन हॉल में आपको बहुत बड़ा स्पेस रखा गया है. तो कोई भी प्रोग्राम हो, फौरन डायमंड फंक्शन हॉल आपके लिए तैयार है. रब्ता करने के लिए इस नंबर पर फ़ोन कर सकते हैं. DA उस्ताद 7019342590 9481432110.